ಸೊ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಕಿ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕೆಚಿಂಗ್ ಮಾಡೋಕ್ಕೆ ಯಾವ ಥರ ಪೇಪರ್ಸ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ ಆ್ಯಂಡ್ ಆ ಎಷ್ಟು ಎಷ್ಟು ಪ್ರೈಸ್ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ಥರ ಕನ್ನಡದಲ್ಲಿ ಆರ್ಟ್ ರಿಲೇಟೆಡ್ ವೀಡಿಯೋಸ್ ತರ್ತಾ ಇರ್ತೀನಿ ಸೊ ಸ್ಕೆಚಿಂಗ್ ಪೇಪರಲ್ಲಿ ತ್ರೀ ಟೈಪ್ಸ್ ಬರುತ್ತೆ ಒನ್ ಈಸ್ ಸ್ಮೂತ್ ಸರ್ಫೇಸ್ ಇನ್ನೊಂದು ಮೀಡಿಯಮ್ ಸರ್ಫೇಸ್ ಇನ್ನೊಂದು ಹಾರ್ಡ್ ಸರ್ಫೇಸ್ ಸ್ಮೂತ್ ಸರ್ಫೇಸ್ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ ಪೇಪರ್ ಜಾಸ್ತಿ ಟೆಕ್ಸ್ಚರ್ ಇರಲ್ಲ ಅದರ ಮೇಲೆ ಮೀಡಿಯಮ್ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಟೆಕ್ಸ್ಚರ್ ಇರುತ್ತೆ ಆ್ಯಂಡ್ ಸಾ ಹಾರ್ಡ್ ಅಂದರೆ ತುಂಬ ಜಾಸ್ತಿ ಟೆಕ್ಸ್ಚರ್ ಇರುತ್ತೆ ಆ್ಯಂಡ್ ನಾನು ತ್ರೀ ಟೈಪ್ಸ್ ಪೇಪರ್ನು ಕೂಡ ಯೂಸ್ ಮಾಡಿದ್ದೀನಿ ಆ್ಯಂಡ್ ಯಾವ್ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ತೋರಿಸ್ತೀನಿ ಸೊ ಚೀಪ್ ಪೇಪರಿಂದ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಚೀಪ್ ಪೇಪರ್ ಅಂದರೆ ಕಾಟ್ರೆ ಶೀಟ್ಸ್ ಇದು ನನ್ನ ಹತ್ರ ಇದೆ ಇದು ಎ ಫೋರ್ ಸೈಜ್ ಆ್ಯಂಡ್ ಇದ್ದು ಎ ತ್ರೀ ಸೈಜ್ ಇದ್ರದ್ದು ರೇಟ್ ಆಲ್ಸೋ ತುಂಬಾ ಕಡಿಮೆ ಇದೆ ಇದು ತ್ರೀ ಹಂಡ್ರೆಡ್ ರುಪೀಸ್ಗೆ ಅರೌಂಡ್ ಫಿಫ್ಟಿ ಶೀಟ್ಸ್ ಬರುತ್ತೆ ಅಂಡ್ ಇದು ಒನ್ ಫಿಫ್ಟಿ ರುಪೀಸ್ಗೆ ಫಿಫ್ಟಿ ಶೀಟ್ಸ್ ಬರುತ್ತೆ ಸೊ ಅರೌಂಡ್ ತ್ರೀ ರುಪೀಸ್ ಅಂಡ್ ಸಿಕ್ಸ್ ರುಪೀಸ್ ಆಯ್ತು ಒನ್ ಶೀಟ್ ಗೆ ಇದ್ರದ್ದು ರೇಟ್ ಈ ಶೀಟ್ ಅಲ್ಲಿ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಈ ತರ ರಿಸಲ್ಟ್ ಬರುತ್ತೆ ಈ ಶೀಟ್ ಅಲ್ಲಿ ನೆಕ್ಸ್ಟ್ ಶೀಟ್ಸ್ ಯಾವುದು ಅಂತ ನೋಡೋಣ ಸೊ ನೆಕ್ಸ್ಟ್ ಇಸ್ ಐವರಿ ಶೀಟ್ಸ್ ಸೊ ಇದು ತುಂಬ ಸ್ಮೂತಾಗಿರುತ್ತೆ ಐವರಿ ಶೀಟ್ಸ್ ಅಂದರೆ ತುಂಬ ಸ್ಮೂತಾಗಿರುತ್ತೆ ಈ ಶೀಟ್ಸ್ ಆ್ಯಂಡ್ ಇದರಲ್ಲಿ ತುಂಬ ಸ್ಮೂತಾಗಿ ರಿಸಲ್ಟ್ ನೀವು ಆಪ್ ಮಾಡ್ಬೋದು ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಸ್ಕೆಚ್ನ ನಾನು ಇದೆ ಐವರಿ ಶೀಟಲ್ಲಿ ಡ್ರಾ ಮಾಡಿರೋದು ಆ್ಯಂಡ್ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಬಟ್ ಬಟ್ ಸ್ಮೂತ್ ಪೇಪರಲ್ಲಿ ಸ್ಕೆಚ್ ಮಾಡೋಕ್ಕೆ ಟೈಮ್ ಜಾಸ್ತಿ ಬೇಕು ಯಾಕಂದರೆ ಟೆಕ್ಸ್ಚರ್ ಇರಲ್ಲ ಶೇಡಿಂಗ್ ತುಂಬ ಸ್ಲೋ ಆಗಿ ಮಾಡಬೇಕು ಬಟ್ ರಿಸಲ್ಟ್ ತುಂಬ ಸ್ಮೂತಾಗಿ ಆಪ್ ಮಾಡ್ಬೋದು ನೀವು ಇದರಲ್ಲಿ ಸೊ ನೆಕ್ಸ್ಟ್ ಈಸ್ ಕ್ಯಾನ್ಸನ್ ಒನ್ ಏಯ್ಟಿ ಜಿ ಎಸ್ ಎಮ್ ಪೇಪರ್ ಇದು ಮೀಡಿಯಮ್ ಸರ್ಫೇಸ್ ಪೇಪರ್ ಆ್ಯಂಡ್ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ಬೋದು ನೀವು ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಈ ಡ್ರಾಯಿಂಗ್ಸ್ ಎಲ್ಲ ನಾನು ಈ ಶೀಟ್ ಮೇಲೇ ಮಾಡಿರೋದು ಆ್ಯಂಡ್ ಇದರಲ್ಲಿ ಮೀಡಿಯಮ್ ಸರ್ಫೇಸು ಇರುತ್ತೆ ಹಾರ್ಡ್ ಸರ್ಫೇಸು ಇರುತ್ತೆ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಈ ಶೀಟ್ಸ್ದು ಪ್ರೈಸ್ ಬಂದು ಒನ್ ಟ್ವೆಂಟಿ ರುಪೀಸ್ ಫೈವ್ ಶೀಟ್ಸ್ಗೆ ಎ ತ್ರೀ ಸೈಜ್ದು ಆ್ಯಂಡ್ ಟೆನ್ ಶೀಟ್ಸ್ಗೆ ಒನ್ ಟ್ವೆಂಟಿ ರುಪೀಸೇ ಎ ಫೋರ್ ಸೈಜ್ದು ಸೊ ಅಲ್ಲಿಗೆ ಎ ಫೋರ್ ಸೈಜ್ ನಿಮಗೆ ಟ್ವೆಲ್ ರುಪೀಸ್ ಬೀಳ್ತು ಆ್ಯಂಡ್ ಎ ತ್ರೀ ಸೈಜ್ ನಿಮಗೆ ಟ್ವೆಂಟಿ ಫೋರ್ ರುಪೀಸ್ ಬಿಡ್ತು ಒಂದು ಶೀಟ್ಗೆ ನೆಕ್ಸ್ಟ್ ಇಸ್ ಬ್ರುಸ್ಟ್ರೋ ಡ್ರಾಯಿಂಗ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಪೇಪರ್ ಇದರಲ್ಲಿ ನಿಮಗೆ ರಫ್ ಸರ್ಫೇಸ್ ಮತ್ತು ಮೀಡಿಯಮ್ ಸರ್ಫೇಸ್ ಎರಡು ಸಿಗುತ್ತೆ ನಾನು ಇವಾಗ ಕಾಮನ್ಲಿ ಯೂಸ್ ಮಾಡೋ ಪೇಪರ್ ಅಂದರೆ ಇದೆ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಥರ ಡ್ರಾಯಿಂಗ್ಸ್ ಬರುತ್ತೆ ಈ ಶೀಟ್ಸ್ ಮೇಲೆ ಆ್ಯಂಡ್ ಈ ಪೇಪರ್ದು ಕಾಸ್ಟ್ ಬಂದು ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಶೀಟ್ಸ್ಗೆ ಎ ತ್ರೀ ಆ್ಯಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಶೀಟ್ಸ್ಗೆ ಎ ಫೋರ್ ದಟ್ ಮೀನ್ಸ್ ಏಯ್ಟ್ ರುಪೀಸ್ ಎ ಫೋರ್ಗೆ ಬೀಳ್ತು ಆ್ಯಂಡ್ ಸಿಕ್ಸ್ಟೀನ್ ರುಪೀಸ್ ಎ ತ್ರೀ ಸೈಜ್ಗೆ ಬೀಳ್ತು ನೆಕ್ಸ್ಟ್ ಬಂದು ಫೈಬರ್ ಕ್ಯಾಸಲ್ದು ನಾರ್ಮಲ್ ಡ್ರಾಯಿಂಗ್ ಬುಕ್ ಅಂತ ಇದೆ ಸೊ ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ ಬಟ್ ಇದರಲ್ಲೂ ಮೀಡಿಯಮ್ ಸರ್ಫೇಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ಬೋದು ನಾನು ಮೊದಲು ಈ ಥರ ನಾರ್ಮಲ್ ಡ್ರಾಯಿಂಗ್ ಬುಕ್ಸ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ನೀಟಾಗಿ ರಿಸಲ್ಟ್ ಬಂದಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಥರ ರಿಸಲ್ಟ್ಸ್ ಬರುತ್ತೆ ಈ ಡ್ರಾಯಿಂಗ್ ಬುಕ್ಸಲ್ಲಿ ಸೊ ನೆಕ್ಸ್ಟ್ ನನ್ನ ಹತ್ರ ಇದೆ ಐವರಿ ಸ್ಕೆಚ್ ಪ್ಯಾಡ್ ಅಂತ ಸೊ ಇದು ಆಲ್ಸೋ ಸ್ಮೂತ್ ಸರ್ಫೇಸ್ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಥರ ಪೆನ್ ಡ್ರಾಯಿಂಗ್ ಮಾಡಿದ್ದೀನಿ ನಾನು ಇದರಲ್ಲಿ ಇದು ಆಲ್ಸೋ ಸ್ಮೂತ್ ಟೆಕ್ಸ್ಟರ್ ಇರುತ್ತೆ ಬಟ್ ಸ್ವಲ್ಪ ರಫ್ ಇರುತ್ತೆ ನಾರ್ಮಲ್ ಐವರಿ ಶೀಟ್ಸಲ್ಲಿ ಸ್ಮೂತ್ ಇರುತ್ತಲ್ಲ ಆ ಥರ ಇರಲ್ಲ ಬಟ್ ಸ್ವಲ್ಪ ಆಗಿರುತ್ತೆ ಇದರಲ್ಲಿ ಕೂಡ ನೀವು ಡ್ರಾಯಿಂಗ್ಸ್ ಚೆನ್ನಾಗಿ ಮಾಡ್ಬೋದು ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಈ ಎಲ್ಲ ಡ್ರಾಯಿಂಗ್ಸ್ ನಾನು ಈ ಸ್ಕೆಚ್ ಪ್ಯಾಡಲ್ಲೇ ಮಾಡಿರೋದು ಆ್ಯಂಡ್ ನೆಕ್ಸ್ಟ್ ಬಂದು ವಾಟರ್ ಕಲರ್ ಶೀಟ್ಸ್ ಸ್ಕೆಚಿಂಗ್ ಶೀಟ್ಸ್ ಎಲ್ಲ ವಾಟರ್ ಕಲರ್ ಶೀಟ್ ನಾನು ವಾಟರ್ ಕಲರು ತಗೊಂಡಿದ್ದೀನಿ ಶೀಟ್ಸು ತೊಗೊಂಡಿದ್ದೀನಿ ಬಟ್ ಇನ್ನು ಟ್ರೈ ಮಾಡಿಲ್ಲ ನೋಡೋಣ ಫ್ಯೂಚರಲ್ಲಿ ಮನ್ಸ್ ಬಂದರೆ ಟ್ರೈ ಮಾಡ್ತೀನಿ ಆ್ಯಂಡ್ ಇದ್ರದ್ದು ರೇಟ್ ಫೋ ಒನ್ ಫಾರ್ಟಿ ರುಪೀಸ್ ಟೆನ್ ಶೀಡ್ಸ್ಗೆ ಅನಿಸುತ್ತೆ ಓಕೆ ಆ್ಯಂಡ್ ಇದ್ರದ್ದು ಪ್ರೈಸ್ ಒನ್ ಫಾರ್ಟಿ ರುಪೀಸ್ ಟೆನ್ ಶೀಟ್ಗೆ ಫೋರ್ಟೀನ್ ರುಪೀಸ್ ಒನ್ ಶೀಟ್ ಬಂತು ಆ್ಯಂಡ್ ಇದರಲ್ಲಿ ತುಂಬ ರಫ್ ಟೆಕ್ಸ್ಚರ್ ಇರುತ್ತೆ ಯಾಕಂದರೆ ವಾಟರ್ ಕಲರ್ ಮಾಡುವಾಗ ವಾಟರ್ ಪೇಂಟ್ ಆ ಟೆಕ್ಸ್ಚರಲ್ಲಿ ಸರಿಯಾಗಿ ಹೋಗಿ ಆಪ್ಟ್ ಆಗಬೇಕು ಸೊ ಇದರಲ್ಲಿ ರಫ್ ಟೆಕ್ಸ್ಚರ್ ಇರುತ್ತೆ ಸೊ ಇಷ್ಟೆಲ್ಲ ಶೀಟ್ಸ್ ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ನೀವು ಬಿಗಿನರ್ ಆಗಿದ್ದರೆ ನಾರ್ಮಲ್ ಕಾಟ್ರೇಜ್ ಪೇಪರಿಂದನೇ ಟ್ರೈ ಮಾಡಿ ನೀವು ನಾರ್ಮಲ್ ಕಾಟ್ರೇಜ್ ಪೇಪರಲ್ಲಿ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ಬೋದು ಬಟ್ ಯು ಆರ್ ಎ ಪ್ರೊಫೆಷ್ನಲ್ ಆರ್ಟಿಸ್ಟ್ ಆ್ಯಂಡ್ ಕಮಿಷನ್ ವರ್ಕ್ಸ್ ಮಾಡ್ತೀರಾ ಅಂದರೆ ನೀವು ಬೃಷ್ಟ್ರೋ ತಗೋಬೋದು ಬ ಆ್ಯಂಡ್ ಕ್ಯಾನ್ಸನ್ ತೊಗೊಬೋದು ಯಾಕಂದರೆ ಅದು ಆ್ಯಸಿಡ್ ಫ್ರೀ ಆಗಿರುತ್ತೆ ಆ್ಯಸಿಡ್ ಫ್ರೀ ಆಗಿದರೆ ಲಾಂಗ್ ಟರ್ಮಲ್ಲಿ ಅದು ಎಲ್ಲೋ ಇಶ್ ಆಗಲ್ಲ ಪೇಪರ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ಥರ ಕನ್ನಡದಲ್ಲಿ ಆರ್ಟ್ ರಿಲೇಟೆಡ್ ವೀಡಿಯೋಸ್ ತರ್ತಾ ಇರ್ತೀನಿ ಸೊ ಸಿ ಇನ್ ನೆಕ್ಸ್ಟ್ ಪೀರಿಯನ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್